ರೈತರ ಕಲ್ಯಾಣಕ್ಕಾಗಿ ಸರ್ಕಾರ ಅನೇಕ ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಗೊಳಿಸುತ್ತಿದೆ. ಅಂತಹ ಯೋಜನೆಗಳ ಲಾಭ ಪಡೆಯಲು ಪೂರಕವಾದ ಒಂದು ಕಾರ್ಯಕ್ರಮವೆಂದರೆ ಬೆಳೆ ಸಮೀಕ್ಷೆ. ಬೆಳೆ ಸಮೀಕ್ಷೆಯನ್ನು ರೈತರ ಮಟ್ಟದಲ್ಲಿಯೇ ಮಾಡುವುದು ಹಾಗೂ ಅದರ ಪ್ರಯೋಜನಗಳ ಬಗ್ಗೆ ತಾಂತ್ರಿಕ ಅಧಿಕಾರಿ ಹೇಮಂತ್ ಅವರು ತಿಳಿಸಿಕೊಡಲಿದ್ದಾರೆ. ಸರ್ಕಾರ ಕಳೆದ 2 ವರ್ಷಗಳಿಂದನೂ ಕೂಡ ಈ ಒಂದು ಬೆಳೆ ಸರ್ವೆಯ ಒಂದು ಕಾರ್ಯಕ್ರಮವನ್ನು ಯೋಜನೆಯನ್ನು ಹಮ್ಮಿಕೊಂಡಿದೆ. ಈ ಒಂದು 2 ವರ್ಷದ ಹಿಂದೆ 2 ವರ್ಷಗಳಿಂದ PRS ಏನು ಪ್ರೈವೇಟ್ ರೆಸಿಡೆನ್ಸ್ ಅಂತ ಖಾಸಗಿ ನಿವಾಸಿಗಳು ಅಂತ ಹೇಳಿ ನಾವು ಆಯಾ ಗ್ರಾಮದ ಕೆಲವು ಯುವಕರುಗಳನ್ನು ನಾವು ಆಯ್ದಂಥ ಯುವಕರುಗಳಿಗೆ ನಾವು ಈ ಒಂದು ಕಾರ್ಯವನ್ನು ವಹಿಸಿದ್ವಿ. ಅವರು ಕೂಡ ಎಲ್ಲ ಒಂದು ಆ ಗ್ರಾಮ ವ್ಯಾಪ್ತಿಯಲ್ಲಿ ಅವ್ರು ವಹಿಸಿರ್ತಕ್ಕಂಥ ಗ್ರಾಮದಲ್ಲಿ ಎಲ್ಲ ರೈತರ ಬೆಳೆಯಲ್ಲಿ ಏನೇನು ಬೆಳೆದಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಮೊಬೈಲ್ ಮೂಲಕ ಒಂದು ಏನು ಬೆಳೆ ಸಮೀಕ್ಷೆ ಆ್ಯಪ್ ಮುಖಾಂತರ ಅದನ್ನು ಫೋಟೋ ತೆಗೆದು ಅಪ್ಲೋಡ್ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಚಾಲ್ತಿಯಲ್ಲಿತ್ತು. ಆದರೆ ಪ್ರಸಕ್ತ ಒಂದು ಸಾಲಿನಿಂದ ಈ ಒಂದು ರೈತರು ಅವರು ಬೆಳೆದಿರುವಂಥ ಬೆಳೆಯನ್ನು ಅವರೇ ಫೋಟೋ ತೆಗೆದು ಅದನ್ನು ಅಪ್ಲೋಡ್ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಸರ್ಕಾರ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ. ಈ ರೈತರು ತಮ್ಮ ಜಮೀನಲ್ಲಿ ಏನೇನು ಬೆಳೆ ಬೆಳೆದಿದ್ದಾರೆ ಅದನ್ನು ತಾವೇ ರೈತರ ಒಂದು ಸಮೀಕ್ಷೆ ಆ್ಯಪ್ನ ಮುಖಾಂತರ ಬೆಳೆಯನ್ನು ಫೋಟೋ ತೆಗೆದು ಅದನ್ನು ದೃಢೀಕರಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸ್ತಕ್ಕಂಥ ಒಂದು ವಿನೂತನವಾದಂಥ ಕಾರ್ಯಕ್ರಮಕ್ಕೆ ಸರ್ಕಾರ ಈ ಸರಿ ಒಂದು ಚಾಲನೆಯನ್ನು ಕೊಟ್ಟಿದೆ. ಹಾಗಾಗಿ ರೈತರು ಈ ಒಂದು ಸದಾವಕಾಶವನ್ನು ಉಪಯೋಗಿಸ್ಕೊಂಡು ತಮ್ಮ ಜಮೀನಿನಲ್ಲಿ ಯಾವ್ಯಾವ ಬೆಳೆಗಳನ್ನು ಬೆಳೆದಿದ್ದಾರೆ, ಹಾಗೆ ಅದು ಮರಗಳಾಗಿರ್ಬೋದು ಅಥವಾ ಹಂಗಾಮಿಗನುಗುಣವಾದಂಥ ಬೆಳೆಗಳಾಗಿರ್ಬೋದು, ಬಹುವಾರ್ಷಿಕ ಬೆಳೆಗಳಾಗಿರ್ಬೋದು, ಯಾವುದೇ ಒಂದು ಬೆಳೆಗಳಾಗಿರ್ಬೋದು, ಆ ಒಂದು ಬೆಳೆಗಳನ್ನು ಒಂದು ಈ ಒಂದು ಆ್ಯಪ್ನ ಮುಖಾಂತರ ಅವರು ದೃಢೀಕರಿಸಿ ಫೋಟೋವನ್ನು ತೆಗೆದು ಅಪ್ಲೋಡ್ ಮಾಡೋದ್ರ ಮುಖಾಂತರ ಸರ್ಕಾರದ ಒಂದು ಯೋಜನೆಗೆ ಸ್ಪಂದಿಸಬೇಕು ಮತ್ತು ಆ ಒಂದು ಯೋಜನೆಯ ಸದುಪಯೋಗವನ್ನು ಪಡ್ಕೋಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಬೆಳೆ ಸಮೀಕ್ಷೆಯನ್ನು ರೈತರು ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸುವುದರಿಂದ ಅನೇಕ ಅನುಕೂಲಗಳಿದ್ದು ರೈತರು ವಿವಿಧ ಯೋಜನೆಗಳ ಪ್ರಯೋಜನ ಪಡೆಯಲು ಬೆಳೆ ಸಮೀಕ್ಷೆಯನ್ನು ಮಾಡಬೇಕಾಗಿದೆ. ಈ ಒಂದು ಬೆಳೆ ಸಮೀಕ್ಷೆಯ ಮುಖಾಂತರ ರೈತರು ಇಲಾಖೆಯ ಒಂದು ಕೃಷಿ ಮತ್ತು ಏನು ಸಂಬಂಧಿತ ಇಲಾಖೆಗಳಲ್ಲಿ ಏನು ಯೋಜನೆಗಳಿದ್ದಾವೆ, ಅಭಿವೃದ್ಧಿ ಯೋಜನೆಗಳು, ಆ ಒಂದು ಯೋಜನೆಗಳನ್ನು ಒಂದು ಫಲಾನುಭವಿಗಳಾಗಲಿಕ್ಕೆ ಈ ಒಂದು ಸರ್ವೆ ವರದಿಯನ್ನು ನಾವು ಆಧರಿಸಿ ರೈತರಿಗೆ ಸವಲತ್ತನ್ನು ಕೊಡ್ತಕ್ಕಂಥ ಕೆಲಸ ಆಗ್ತದೆ. ಅದೇ ಜೊತೆಗೆ ಪ್ರಕೃತಿ ವಿಕೋಪಗಳೇನಾಗ್ತವೆ, ಅತಿವೃಷ್ಟಿಯಾಗ್ಬೋದು, ಅನಾವೃಷ್ಟಿಯಾಗ್ಬೋದು, ಈಗಾದಂಥ ಸಂದರ್ಭದಲ್ಲಿ ಸರ್ಕಾರ ಏನು ಪರಿಹಾರವನ್ನು ಘೋಷಣೆ ಮಾಡಲಿಕ್ಕಾಗ್ಬೋದು, ರೈತರಿಗೆ ಪರಿಹಾರ ತಲುಪಿಸ್ಲಿಕ್ಕೆ ಈ ಒಂದು ವರದಿಯನ್ನು ಆಧರಿಸಿ ರೈತರಿಗೆ ಒಂದು ಪರಿಹಾರವನ್ನು ನೀಡ್ತಕ್ಕಂಥ ಒಂದು ಕೆಲಸ ಆಗ್ತದೆ. ಅದೇ ರೀತಿ ಬೆಳೆಗೆ ಏನು ಬೆಂಬಲ ಬೆಲೆಯನ್ನು ಸರ್ಕಾರ ಘೋಷಣೆ ಮಾಡ್ತದೆ, ಆ ಒಂದು ಬೆಂಬಲ ಬೆಲೆಯ ಒಂದು ಸವಲತ್ತನ್ನು ಪಡೀಲಿಕ್ಕೂ ಕೂಡ ಈ ಒಂದು ಬೆಳೆ ಸರ್ವೆಯ ಒಂದು ವರದಿಯನ್ನು ಆಧರಿಸಿ APMCಯಲ್ಲಿ ರೈತರುಗಳಿಗೆ ಒಂದು ಬೆಂಬಲ ಬೆಲೆಯ ಒಂದು ಸದುಪಯೋಗ ಪಡೀಲಿಕ್ಕೆ ಅವಕಾಶ ಆಗ್ತದೆ. ಈಗಾಗಲೇ ರೈತರ ಬೆಳೆ ಸಮೀಕ್ಷೆ ಪ್ರಕ್ರಿಯೆ ಪ್ರಾರಂಭವಾಗಿದ್ದು ಮೈಸೂರು ತಾಲೂಕಿನ ರೈತರ ಹೊಲದಲ್ಲಿ ರೈತರ ಬೆಳೆ ಸಮೀಕ್ಷೆಯ ಪ್ರಾತ್ಯಕ್ಷಿಕೆ ಕೈಗೊಂಡು ರೈತರಿಗೆ ಈ ಕುರಿತು ಮಾಹಿತಿ ನೀಡಲಾಯಿತು ಎನ್ನುತ್ತಾರೆ ತಜ್ಞರು. ಅದೇ ರೀತಿಯಾಗಿ ಇವತ್ತು ನಾವು ಜೈಪುರ ಹೋಬಳಿಯ ಒಂದು ಬರ್ಡನ್ಪುರ ಗ್ರಾಮದ ಪ್ರಗತಿಪರ ರೈತ ಆಗಿರ್ತಕ್ಕಂಥ ಮಾದೇವಸ್ವಾಮಿ ಅವರ ಜಮೀನಿಗೆ ಬಂದು ಅವರ ಜಮೀನಿನ ಅಕ್ಕಪಕ್ಕದ ರೈತರುಗಳನ್ನು ಕೂಡ ನಾವು ಸೇರಿಸಿಕೊಂಡು ಆ ಮೊಬೈಲ್ ಮುಖಾಂತರ ಸಮೀಕ್ಷೆಯನ್ನು ಯಾವ ರೀತಿ ನಾವು ಕೈಗೊಳ್ಳಬೇಕು, ಯಾವ್ಯಾವ ಹಂತಗಳನ್ನು ನಾವು ಯಾವ ರೀತಿ ಅದನ್ನು ಅಪ್ಲೋಡ್ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ನಾವು ಮೊಬೈಲ್ ಮುಖಾಂತರ ಒಂದು ಕ್ಷೇತ್ರದಲ್ಲೇ ಅವರಿಗೆ ಒಂದು ಪ್ರಾತ್ಯಕ್ಷಿಕೆ ಮುಖಾಂತರ ತಿಳಿಸ್ಕೊಟ್ವಿ. ಆ ರೈತರುಗಳ ಕೇಳಿ ನಾವು ಅಪ್ಲೋಡ್ ಕೂಡ ಮಾಡಿಸಿದ್ವಿ. ಈ ಒಂದು ಜಮೀನಿನಲ್ಲಿ ರೈತರುಗಳು ಈ ಒಂದು ಪದ್ಧತಿಯನ್ನು ತಿಳಿದುಕೊಂಡು ತಮ್ಮ ಅಕ್ಕಪಕ್ಕದ ರೈತರಿಗೂ ಕೂಡ ನಾವು ಮಾಹಿತಿಯನ್ನು ಕೊಡ್ತೀವಿ ಅಂತಕ್ಕಂಥ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ಒಂದು ಈ ಒಂದು ಯೋಜನೆ ರೈತರಿಗೆ ಭಾಳ ಉಪಯೋಗ ಆಗ್ತದೆ ಅಂತಕ್ಕಂಥ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಬೆಳೆ ಸಮೀಕ್ಷೆ ಮಾಡಿದ ರೈತ ಮಹಾದೇವಸ್ವಾಮಿ ಅವರು ಈ ಕುರಿತು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ನಾವು ಬೆಳಗ್ಗೆ ಸಮೀಕ್ಷೆ ಮಾಡಿ ಅಂದ್ಬಿಟ್ಟು ಕೃಷಿ ಇಲಾಖೆಯಿಂದ ಹೇಮಂತ್ ಅವರು ಎಲ್ಲ ಬಂದು ನಮ್ಗೆ ಸಪೋರ್ಟ್ ಮಾಡಿದರು. ನಾವೇ ಬೆಳೆದಿರೋದಿಲ್ವ, ನಮ್ಮ ಮೊಬೈಲ್ನಲ್ಲಿ ಫೋಟೋ ತೆಗೆದು ಅದೆಲ್ಲನೂ ನಾವು ಕಳಿಸ್ಕೊಡ್ತೀವಿ ಅಂತೇಳಿ ನಾವೇ ಇದು ಮಾಡಿ ನಾವು ಎಲ್ಲನೂ ಫೋಟೋ ತೆಗೆದು ನಾವೇ ಕಳಿಸ್ಕೊಡ್ತೀವಿ.
ಇತರೆ ರೈತರು ಕೂಡ ತಮ್ಮ ಹೊಲದಲ್ಲಿ ಬೆಳೆದಿರುವ ಬೆಳೆಗಳ ಸಂಪೂರ್ಣ ವಿವರಗಳನ್ನು ಬೆಳೆ ಸಮೀಕ್ಷೆ ಆಪ್ನ ಮೂಲಕ ವರದಿ ಸಲ್ಲಿಸಿ ಈ ಯೋಜನೆಯ ಲಾಭ ಪಡೆದುಕೊಳ್ಳಬಹುದಾಗಿದೆ. ಬೇರೆ ರೈತರುಗಳು ಕೂಡ ಈ ಒಂದು ಯೋಜನೆಯ ಸದುಪಯೋಗ ಪಡಿಸಿಕೊಂಡು ಶೀಘ್ರವಾಗಿ ತಮ್ಮ ತಮ್ಮ ಜಮೀನಿನಲ್ಲಿ ಏನೇನು ಬೆಳೆಯನ್ನು ಬಿತ್ತನೆ ಮಾಡಿದಿರಿ, ಅದು ಯಾವ್ಯಾವ ಬೆಳೆಗಳಾಗಿರ್ಬೋದು, ಅಥವಾ ಅದು ಬಹುವಾರ್ಷಿಕ ಬೆಳೆಗಳಾಗಿರ್ಬೋದು, ಅರಣ್ಯ ಕೃಷಿ ಆಗಿರ್ಬೋದು, ಅಥವಾ ತೋಟಗಾರಿಕೆ ಬೆಳೆಗಳಾಗಿರ್ಬೋದು, ಕೃಷಿ ಬೆಳೆಗಳಾಗಿರ್ಬೋದು, ರೇಷ್ಮೆ ಆಗಿರ್ಬೋದು, ಯಾವ ಯಾವ ಒಂದು ಬೆಳೆಗಳನ್ನು ಬೆಳೆದಿದ್ದೀರಿ, ಆ ಒಂದು ಬೆಳೆಯ ಮಾಹಿತಿಯನ್ನು ಸರ್ಕಾರಕ್ಕೆ ಏನು ಡಿಜಿಟಲೀಕರಣ ಮಾಡಲಿಕ್ಕೋಸ್ಕರ ಸರ್ಕಾರ ಈ ಒಂದು ಮಾಹಿತಿಯನ್ನು ಯಾವ ರೀತಿ ಕ್ರೋಢೀಕರಣ ಮಾಡ್ಕೋಬೇಕು ಅಂತ ಮಾಡಲಿಕ್ಕೆ ಒಂದು ಆ್ಯಪನ್ನು ಬಿಡುಗಡೆ ಮಾಡಿದೆ. ಆ್ಯಪ್ ಮುಖಾಂತರ ನೀವೆಲ್ಲ ನಿಮ್ಮ ನಿಮ್ಮ ಬೆಳೆ ಮಾಹಿತಿಯನ್ನು ಅಪ್ಲೋಡ್ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಹತ್ರ ಮನವಿ ಮಾಡ್ತೀನಿ.